ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ತಾಲೂಕಿನ ಹೂನಾಳ್ ಗ್ರಾಮದಲ್ಲಿದ್ದೀನಿ. ಇವರು ರೈತರು ಒಂದು ವಿಶೇಷ ಒಂದು ಟೆಕ್ನಾಲಜಿ ಬೆಳೆಸ್ಕೊಂಡ್ರೆ ಏನಪ್ಪ ಅಂತಂದ್ರೆ ಸಾಲಿಂದ ಸಾಲು 3 ಅಡಿ ಈ ಥರ ನೋಡ್ರಿ ಹೆಂಗೈತೆ. ಆಮೇಲೆ ಅವ್ರು ಗಿಡದ ಗಿಡ ಅಂದರೆ ಡಬಲ್ ಸಾಲುಗಳನ್ನು ಕೂಡಿಸ್ಕೊಂಡ್ರೆ ಅವರು ಅವರು ಈ ಟೆಕ್ನಾಲಜಿ ಯಾವ ಥರ ಲಾಭ ಆಗುತ್ತೆ ರೈತರಿಗೆ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಸರ್ ನಮಸ್ತೆ, ನಮ್ಮ ಹೆಸರು ಮಾರ್ಕಂಡಯ್ಯ ಹಿರೇಮಠ ಅಂತೇಳಿ. ಹ್ಞೂ ರೀ ಸರ್. ಅಲ್ಲೇ ಪಕ್ಕದ ಹಲವರ್ತಿ ಗ್ರಾಮದವರು. ಹ್ಞೂ ಸರ್. ನಾವು ಕೂಡ ಸುಮಾರು ಈಗ 3 ವರ್ಷದಿಂದ ಏನಂತಲ್ಲ ಕಾವೇರಿ 83 ಬೀಜ ಬಳಸ್ತಾ ಇದ್ದೀವಿ. ಒಳ್ಳೆ ಇಳುವರಿ ಬಂದಿದೆ. ಎಕರೆಗೆ 45 ಕ್ವಿಂಟಲ್ ಮಟ್ಟ ನಾವು ಇಳುವರಿಯನ್ನು ತೆಗೆದಿದ್ದೀವಿ. ಸರ್ ಈಗ 40 ಕ್ವಿಂಟಲ್ ತೆಗಿಬೇಕಪ್ಪ ಅಂದ್ರೆ ಬಹಳ ಎಫರ್ಟ್ ಹಾಕ್ಬೇಕಾಗತ್ತೆ ಅಂತಾರೆ. ಯಾವ ಥರ ಹೊಲ ರೆಡಿ ಮಾಡ್ಕೊಂಡ್ರಿ, ಯಾವ ಥರ ಸೀಡ್ ಬಿತ್ತನೆ ಮಾಡಿದ್ರಿ ಸರ್? ಏನು ಅಂತ ಏನು ಎಫೆಕ್ಟ್ ಅನ್ನಕ್ಕೆ ಏನು ಹಾಕಂಗಿಲ್ಲರಿ ಇದಕ್ಕೆ. ಮಾಮೂಲಾಗಿ ನಾವು ಹೆಂಗೆ ನೇಗಿಲು ಹೊಡಿತೀವಿ, ಗೊಬ್ಬರ ಹಾಕ್ತೀವಿ, ಆ ರೀತಿ ಹಾಕೊಂಡು ಸ್ವಲ್ಪ ಸಗಣಿ ಗೊಬ್ಬರ ಹೆಚ್ಚಾನೆಚ್ಚು ಬಳಸೋದ್ರಿಂದ ಏನೈತಲ್ಲ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಫಸ್ಟ್ ನಾವು ಸಾಲ ಬಿಡ್ಬೇಕಾರಪ್ಪ ಅಂದ್ರೆ ಕೆಲವೊಬ್ರು ಈ ತರ ಜೋಡ್ ಸಾಲ ಯೂಸ್ ಮಾಡ್ತಾರೆ. ನಾವು ಸಿಂಗಲ್ ಸಾಲ ಕೂಡ ನಾವು ಹಾಕಿದ್ರಿ. ಸಿಂಗಲ್ ಸಾಲದಾಗೂ ಇದೇ ಇಳುವರಿ ಬಂದತ್ರಿ. ಡಬಲ್ ಸಾಲಾಗೂ ಇದು ಚೆನ್ನಾಗಿ ಬರ್ತದೆ. ಡಬಲ್ ಸಾಲ ಸರ್? ಇದು ಡಬಲ್ ಸಾಲ ರೀ. ಇದು ಡಬಲ್ ಸಾಲ. ನಾವು ಸಿಂಗಲ್ ಸಾಲ 24 ಇಂಚ್ ಒಂದು ಹಾಕ್ತೀವ್ರಿ. 24 ಇಂಚ್ ಸರ್? ಹೌದ್ರಿ. ಸಾಲ ಬಹಳ ಅಂತರ ಆತ್ರಿ ಸರ್ 24 ಇಂಚ್ ಅಂದ್ರ? ಅಂದ ಅಂತರ ಆಯ್ತಪ್ಪ ಅಂದ್ರೆ ನಮಗೆ ಜಾಸ್ತಿ ಏನೈತಿಲ್ಲ ಇಳುವರಿ ಚೆನ್ನಾಗಿ ಬರ್ತದ್ರಿ. ಈಗ ಡಿಸ್ಟೆನ್ಸ್ ಇಷ್ಟ ಐತಲ್ರಿ, ಒಂದು 1/2 ಫೀಟ್ಗೆ ಒಂದೊಂದು ಐತಪ್ಪ ಅಂತಂತಂದ್ರ ನಮ್ಗೆ ಕರೆಕ್ಟ್ ಇಳುವರಿ ಸೈಜ್ ಬರುತ್ತೆ. ತೆನೆ ಒಳ್ಳೆ ಪಿಂಡ್ ಆಗಿ ಬರ್ತದೆ ಸರ್. ಅದು ಆ ಉದ್ದೇಶ ಮಾಡೋದೇನಪ್ಪ ಅಂದ್ರೆ ನಮಗೆ ಚೆನ್ನಾಗಿ ತೆನೆ ಬರ್ಲಿ. ಕಾಳು ಏನ್ ನೋಡ್ರಿ, ಫಸ್ಟ್ ತುದಿಗಿಂದ ಹಿಡಿದು ಮೇಲೆವರೆಗೂ ಮಟ್ಟ ಸೇಮ್ ಎಲ್ಲ ಒಂದೇ ಕಾಳ ಇರ್ತದ್ರಿ. ಬೇರೆ ಬೇರೆ ಕಂಪನಿ ಎಲ್ಲ ಹಾಕಿ ನಡೀವಲ್ರಿ, ಇನ್ನು ಸುಮಾರು ಕಂಪನಿಗಳನ್ನ. ಅದು ಕೆಳಗಡೆ ಅಷ್ಟೇ ಇಷ್ಟು ದೊಡ್ಡ ಸೈಜ್ ಇರ್ತದೆ, ಮೇಲ್ಗಡೆ ಒಂದಂದ್ರೆ ಸಣ್ಣ ಆಗ್ಬಿಡ್ತತಿ. ಇದು ನೋಡ್ರಿ, ಮೇಲೆ ಅಷ್ಟೇ ಒಂದು 7-8 ಕಾಳ ಅಷ್ಟೇ ಏನೈತಿಲ್ಲ ದುಂಡಿಗಿರ್ತತಿ. ಇದು ಉಳ್ಕಿದ್ದೆಲ್ಲ ಏನೈತಿಲ್ಲ ಅಲಚಿರ್ತತಿ. ಆಮೇಲೆ ಉದ್ದ ಜಾಸ್ತಿ ಇರ್ತತಿ. ಆಮೇಲೆ ತೂಕನು ಇದು ಚೆನ್ನಾಗಿ ಬರುತ್ತೆ ಸರ್. ಇದು ಸರ್ ಈಗ ನೀವು ಮೂಲ ಗೊಬ್ಬರ ಆಗಿರ್ಬೋದು, ಇದಕ್ಕೆ ರೋಗ ಬರೋದು ಆಮೇಲೆ ಕಟಾವು ಹೆಂಗ್ ಮಾಡ್ತೀರಿ ಸರ್? ಸರ್ ಗೊಬ್ಬರ ನಾವು ಬಾಟ್ಲು ಬಿತ್ತನೆ ಮಾಡ್ಬೇಕಾದ್ರೆ DAP ಬೆಳೆಸ್ತೀವಿ. ಎಕರೆಗೆ 1 ಚೀಲದಂಗೆ DAP ಬೆಳೆಸ್ತೀವಿ ರೀ. ಹ್ಞೂ ಸರ್. ಎಕರೆಗೆ 2 ಪಾಕೆಟ್ ಇದು ಬೀಜ ಹಾಕ್ತೀವಿ ರೀ. ಒಳ್ಳೆ ಏನೈತಿಲ್ಲ ಮತ್ತೆ ನಾವು ಒಂದು 21 ದಿವಸ ಆದ್ಮೇಲೆ ಈ ಕಮನ್ ಆಗಿ ಸೈನಿಕಗಳು ಅಂತೂ ಎಲ್ಲಾ ಕಡೆನೂ ಎಫೆಕ್ಟ್ ಆಗಿದಾರೆ. ಈ ನಿಧಾ ಕಂಪನಿಗೆ ಅಂತೆಲ್ಲ ಎಲ್ಲಾ ಕಂಪನಿ ಕೂಡ ಅದು ಬೀಳಾಗತ್ತೆ. ಹಂಗಾಗಿ ಅಂತ ನಾವು ಅದು ಗುಳಿಗೆ ಏನ್ ಬರ್ತದಲ್ರಿ ಸುಳೆಗೆ ಹಾಕೋದು, ನಾವು ಅದನ್ನ ಹಾಕ್ತಿವಿ. ನಾ ಹಾಕಿದ್ಮೇಲೆ ಏನೈತಿಲ್ಲ ಆಟೋಮೆಟಿಕ್ ಚೇಂಜ್ ಆಗ್ಬಿಡ್ತದೆ ರೀ. ಅದು ಚೇಂಜ್ ಆಗುತ್ತೆ. ಒಳ್ಳೆ ಮತ್ತೆ ಏನೈತಿಲ್ಲ 21 ದಿವಸ ಆದ್ಮೇಲೆ ಮತ್ತೆ ಒಂದ್ ಸ್ವಲ್ಪ DAP 10-26 ಒಂದು 2ನೇ ಟೈಮ್ ಕೊಡ್ತೀವಿ. ಮತ್ತೆ ಒಂದು ತಿಂಗಳ ಅಂತದ್ರಲ್ಲಿ ಮತ್ತೆ ಒಳ್ಳೆ ನಾವು ಜೂಟ್ ಆಗೋ ಟೈಮಲ್ಲಿ ಏನೈತಿಲ್ಲ ಮತ್ತೆ ಅವಾಗ ಪೊಟ್ಯಾಶು C26 ಇಂತೆಲ್ಲ ಗೊಬ್ಬರ ಕೊಡ್ತೀವಿ. ಮತ್ತೆ ಒಂದ್ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಡ್ತೀವಿ ಅದಕ್ಕೆ. ಯಾವ ಸರ್ ಮೈಕ್ರೋ ನ್ಯೂಟ್ರಿಯನ್? ನಾ ಮೇಜರ್ ಆಗಿ ಕೇಳೋದು ಅದು ಸರ್. ಮೈಕ್ರೋ ನ್ಯೂಟ್ರಿಯನ್ಸ್ ಏನಪ್ಪಾ ಅಂದ್ರೆ ಬೋರಾನು, ಮ್ಯಾಗ್ನೀಸಿಯಮ್, ಹೈರಾನು ಇವೆಲ್ಲ ನಮ್ ಭೂಮಿಗೆ ಪೋಷಕಾಂಶಗಳ ರೀ. ಇವೇನು ನಮ್ ಗೊಬ್ಬರಗಳನ್ನ ಕೆಲಸ ಎಷ್ಟು ಮಾಡ್ತಾವಲ್ರಿ, ಭೂಮಿಯಾಗಿರೋ ಎಲ್ಲಾ ಸತ್ವಗಳನ್ನು ಏನೈತಿಲ್ಲ ಈ ಪೋಷಕಾಂಶಗಳನ್ನು ಕೊಡೋದ್ರಿಂದ ನಮ್ಗೆ ಹೆಚ್ಚಿನ ಇಳುವರಿ ಕಾಣ ಸಾಧ್ಯ. ಸರ್ ಈಗ ಪ್ರಧಾನ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್, ಅದಲ್ಲದ ಲಘು ಪೋಷಕಾಂಶಗಳು ಇವನ್ನೆಲ್ಲ ಬೋರಾನ್, ಜಿಂಕ್ ಇವನ್ನೆಲ್ಲ ಬಳಸ್ಲೇಬೇಕಂತೀರ? ಹೌದು ಸರ್, ಬಳಸ್ಬೇಕು. ಯಾಕೆ ಬಳಸ್ಬೇಕು ಅಂದ್ರೆ ಸರ್ ಹಿಂದೆ ನಾವು ಹಿರಿಯರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಗೊಬ್ಬರ ಇದ್ದಿಲ್ಲ, ಮೊದ್ಲೇನೈತಿಲ್ಲ ಸಗಣಿ ಗೊಬ್ಬರ ಬಳಸ್ತಿದ್ರು. ಸಗಣಿ ಗೊಬ್ಬರದಲ್ಲಿ ಏನೈತಿಲ್ಲ ಎಲ್ಲಾ ಪೋಷಕಾಂಶಗಳಿದ್ರು, ಐರನ್, ಮ್ಯಾಗ್ನೀಷಿಯಂ, ಬೋರಾನ್ ಎಲ್ಲ ಇದ್ವು. ಈಗ ದನಗಳನ್ನು ಕಡಿಮೆ ಆಗಿದ್ದಾವೆ. ಆ ಒಂದು ಉದ್ದೇಶದಿಂದೆಲ್ಲ ನಾವು ಗೊಬ್ಬರ ಹಾಕೋದು ಬಹಳ ಕಡಿಮೆ ಆಗ್ಬಿಟ್ಟು ಸಗಣಿ ಗೊಬ್ಬರನ. ಆ ಒಂದು ಉದ್ದೇಶದಿಂದ ಏನೈತಿಲ್ಲ ನಾವು ಅದನ್ನ ಸೊಸೈಟಿಯಲ್ಲಿ ಕೂಡ ಸಿಗುತ್ತೆ ಅದು ಬೋರಾನ್, ಮ್ಯಾಗ್ನೀಷಿಯಂ. ಕೆಲವೊಂದು ಎಷ್ಟೋ ರೈತರಿಗೆ ಏನೈತಿಲ್ಲ ಇವ್ನು ಬಳಸೋದೇ ಇಲ್ಲ. ಬಳಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ವಿಲ್ಟ್ ಬರ್ತತ್ರಿ, ತೆನಿ ಕಾಳಾಗ ಮುಂದ್ಗಡೆ ಏನಾಯ್ತಲ್ಲ ಅವಾಗೆಲ್ಲ ಒಣಗಿಬಿಡ್ತತಿ. ಮೇಜರ್ ಕಾರಣ ಏನಪ್ಪಾ ಅಂದ್ರೆ ನಾವು ಮೈಕ್ರೋ ನ್ಯೂಟ್ರಿಯನ್ಸ್ ಬಳಕೆ ಮಾಡ್ಲೇಬೇಕು ಸರ್. ಅದು ಅಂದ್ರೆ ಬಳಕೆ ಮಾಡಿದ್ರೆ ನಮ್ಗೆ ಒಳ್ಳೆ ಬಳಕೆ ಮಾಡಿದ್ನಪ್ಪ ಒಳ್ಳೆ ಇಳುವರಿ ಬರ್ತದ್ರಿ. ಭೂಮಿಯಾಗಿರೋ ಏನೈತಲ್ರಿ ಸತ್ವವನ್ನು ಎಲ್ಲ ಅದು ಬೆಳೆಗಳಿಗೆ ರಕ್ಷಣೆ ಆಗಿ ಕಾಪಾಡತ್ ಸರ್. ಅದು ಲಘು ಪೋಷಕಾಂಶಗಳು. ಹೌದ್ರಿ ಸರ್. ಅದನ್ನೆಲ್ಲ ನಮ್ ಕಡೆ ಲಘು ಪೋಷಕಾಂಶಗಳು ಅದಾವ ಇಲ್ಲ ಅಥವಾ ಪ್ರಧಾನ ಪೋಷಕ ಯಾವ ತರ ಐತೆ ಅಂತೇಳಿ ಮಣ್ಣು ಪರೀಕ್ಷೆ ಏನಾದ್ರು ಮಾಡಿದ್ರ? ಇಲ್ಲ, ಮಣ್ಣು ಪರೀಕ್ಷೆ ನಾವೇನು ಮಾಡಿಲ್ಲ ಸರ್. ಬಟ್ ಅದಕ್ಕೆ ಕೊಡ್ಬೇಕಂತ ಹೇಳಿದ್ವಿ ನಾವು ಸರ್ಕಾರ ವತಿಯಿಂದನ, ಇಲಾಖೆಯಿಂದನ ನಮ್ಗೆ ಹೇಳಿದ್ರ ಕೊಟ್ಟಿವಿ. ಒಳ್ಳೆ ಏನು ಇದನ್ನ ಮಾಡಿಲ್ಲ ಸರ್ ನಾವು.
ಆದ್ರೆ ಏನೈತಿಲ್ಲ ಚೆನ್ನಾಗೈತ್ರಿ, ನಾವ್ ಒಂದ್ಸರಿ ಮಾಡಿಸ್ಬೇಕ್ರಿ, ಮಾಡಿಸೋದ್ರಿಂದ ಏನೈತಿಲ್ಲ ಯಾವ ಗೊಬ್ಬರ ಕೊಡ್ಬೇಕನ ನಮ್ಗ ಅದು ಮಾಹಿತಿ ಸಿಗುತ್ತದೆ. ಈಗ ಏನೈತಿಲ್ಲ ನಾವು ಪ್ರತಿ ವರ್ಷ ನಾವ್ ಹೆಂಗ್ ಬಳಸ್ತೀವಿ ಹಂಗ್ ಬಳಸಾಕತ್ತೀವ್ರಿ, ಏನಂತ ಏನ್ ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗ್ ಬರಾಕತ್ತೆ. ನೀರ್ ಎಷ್ಟ್ ಕೊಡ್ಬೋದು ಸರ್ ನೀವು? ಸರ್ ನೀರ್ 4 ದಿನಕ್ಕೊಮ್ಮೆ ನಾವು ಕೊಡ್ತೀವಿ ಸರ್. ನಮ್ ಭೂಮಿಗೆ ಏನೈತಲ್ಲ ಸರ್, ಈ ಭಾಗಕ್ಕೆ ಕೊಪ್ಪಳ ಸೀಮಾದಲ್ಲಿ ಏನೈತಲ್ರಿ ಮಸಾರಿ ಆಗತ್ತಲ್ಲ ಸರ್, ಪ್ಯೂರ್ ಮಸಾರಿ ಆಗತ್ತಲ್ಲ, 4 ದಿನಕ್ಕೊಮ್ಮೆ ನಾವು ನೀರ್ ಕೊಡ್ಲೇಬೇಕು ಸರ್. ಸರ್ ಇದು ಎಷ್ಟು ದಿನಕ್ಕೆ ಬರ್ಬೋದು ಸರ್ ಕಟಾವಿಗೆ? ಸರ್ ಕಟಾವಿಗೆ 3.5 ತಿಂಗಳು ಸರ್. 3.5 ತಿಂಗಳ ನಂತರ ನಾವು ಕಟಾವ್ ಮಾಡ್ಬೇಕು. ಹೌದು ಸರ್. ಕಟಾವ್ ಕೈಲಿ ಮಾಡ್ತೀರಾ ಅಥವಾ ಮಿಷನ್ ಎಲ್ಲ ಬಳಸ? ಮಿಷನ್ ಮಾಡೋದ್ರಿಂದ ಲೇಬರ್ ಸಮಸ್ಯೆಗಳು ಇತ್ತಪ್ಪ ಅಂದ್ರೆ ಮಿಷನ್ ಮಾಡ್ತೀವಿ ಸರ್. ಮಿಷನ್ ಸಮಸ್ಯೆಗಳು ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಕಾಳೆಲ್ಲ ಒಡೆದ್ ಬಿಡ್ತದೆ ಸರ್. ಈ ತರ ನಮಗೆ ಕಾಳು ಸಿಗಂಗಿಲ್ಲ, ಇದ್ರ ನೀಟಾಗಿ ಸಿಗಂಗಿಲ್ಲ. ಇದೇನು ಮಿಷನ್ ಕಟ್ ಮಾಡಿದ್ರಂತಲ್ಲ ಅದು ಪ್ರೆಷರ್ ಜಾಸ್ತಿ ಇರ್ತದೆ, ಇದೆಲ್ಲ ಒಡೆದ್ ಬಿಡ್ತದೆ ಸರ್. ಹಂಗಾಗಿ ಕೈಲಿ ಮುರ್ಸೋದ್ರಿಂದ ಉತ್ತಮ. ಕೈಲಿ ಮುರ್ಸೋದ್ರಿಂದ ಕಾಳು ಎಲ್ಲ ಶೈನಿಂಗ್ ಇರ್ತದೆ. ಮಿಷನ್ ಕಟ್ ಮಾಡಿ ಕಾಳೆಲ್ಲ ಒಡೆದ್ ಬಿಡ್ತದೆ, ಅಲ್ಲಿ ನಮಗೊಂದು 10-20 ರೂಪಾಯಿ ನಮ್ಗೆ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಸರ್. ಹಂಗಾಗಿ ನೀವು ಕಟಾವ್ ಮಾಡೋದು ನಾವು ಜಾಸ್ತಿ ಲೇಬರ್ ಯೂಸ್ ಮಾಡೇ ಮಾಡಿಸ್ತೀವಿ ಸರ್. ಸರ್ ಇದು ಮೇವು ಅದನ್ನೇನು ಕೊಯ್ದು ಮೇವು ಫಸ್ಟ್ನಾಗ ಜುಟ್ ಇದ್ದಾಗ ಸರ್ ಹಸಿ ಇತ್ತರ ಸರ್. ಫಸ್ಟ್ ನೋಡಿ ಸರ್, ಕಾವೇರಿ ಕಂಪ್ನಿ 83-33 ವಿಶೇಷ ಏನಪ್ಪ ಅಂತಂದ್ರೆ ಸರ್, ಇದೆ ತೆನೆ ಫಸ್ಟ್ ಒಣಗ್ತದೆ ಸರ್. ಇದು ತೆನೆ ಒಣಗಿದ್ರೆ ಈ ಸ್ವಾತ್ ಕೂಡ ಯಾವಾಗ್ಲೂ ಹಸಿ ಇರ್ತದೆ ಸರ್. ಹಸಿ ಇರುತ್ತೆ ಸರ್ ಇದು. ಹಾ ಸರ್, ಇದು 3 ತಿಂಗಳಿಗೆ ಇದು ಒಣಗಿಬಿಡ್ತು ಸರ್. ಹಾನ್ರಿ, ಏನಪ್ಪ ತೆನೆನ ಒಣಗಿಬಿಟ್ಟತ್ತಲ್ಲ, ಇದು ಈ ಸ್ವಾತ್ ಹಸಿ ಐತಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಸರ್. ಇದನ್ನ ನಾವೇನ್ ಮಾಡ್ತೀವಿ ಸರ್, ತೆನೆನ ತನಕ್ ಯೂಸ್ ಮಾಡ್ತೀವಿ ಸರ್. ಈ ತರ ಮುರ್ಕೊಂಡ್ಬಿಡ್ತೀವಿ, ಈ ತರ ಮುರ್ಕೊಂಡ್ಬಿಡ್ತೀವಿ ಸರ್. ಈ ತರ ಮುರ್ತೀವಿ ಅಂದ್ರೆ ನಮ್ಗೆ ಸರ್, ಇದು ನಮಗೆ ದನಕ್ಕೆ ತಿನ್ಸಕ್ ಅನುಕೂಲ ಆಗುತ್ತೆ ಸರ್. ನೋಡಿ ಈಗ ಇದೆಲ್ಲ ಕಟಾವಿಗೆ ಬಂದ ಸರ್, ಆದ್ರೆ ಇಷ್ಟು ಹಸಿ ಐತೆ ಸರ್. ಇನ್ನೇನ್ ನಾವ್ ಏನ್ ಅಕಸ್ಮಾತ್ ನೀರ್ ಏನ್ರ ಇನ್ನ ಒಂದ್ ನೀರ್ ಜಾಸ್ತಿ ಕೊಟ್ಟಿವಿ ಅಂದ್ರ ಇನ್ನ ಹೊಲ ಎಲ್ಲ ಪೂರ ಹಚ್ಚರಕಂತ ಸರ್. ಇದು ಇನ್ ಬಸ್ಸಿಂದ ನಮಗೆ ಇಲ್ಲಿ ಹೈನುಗಾರಿಕೆ ಮಾಡೋರಿಗೆ ನಮ್ಗೆ ಇದು ಮೇವಿನ ಉಳಿತಾಯ ಆಗತ್ತೆ ಸರ್. ಇನ್ ಉಳ್ಕೋದ್ ಏನೈತಿಲ್ಲ, ನಾವು ರೂಟೋವೇಟರ್ ಹೊಡೆದು ಹಾರ್ವೆಸ್ಟ್ ಮಾಡ್ಬಿಡ್ತೀವಿ, ಮಣ್ಣಾಗ ಮಲ್ಚಿಂಗ್ ಮಾಡ್ಬಿಡ್ತೀವಿ ಸರ್. ಸರ್ ಇದು ನಿಮ್ ಟೆಕ್ನಾಲಜಿನ ನೀವ್ ಎರಡ್ ಟೈಪ್ ಹೇಳಿದ್ರಿ ಸರ್. ಒಂದು ನೀವು ಬೋದ್ ಬಿಡುವಾಗ ಎರಡ್ ಟೈಪ್ ಹೇಳಿದ್ರೆ, ಒಂದು ಸಾಲಿಂದ ಎರಡು ಸಾಲು ಓರ್ತಾರೆ, ಯಾವ್ದು ಚೆನ್ನಾಗಿ ಅನ್ಸತ್ ಸರ್? ಈಗ ಒಬ್ಬೊಬ್ರು ರೈತರು ಅವ್ರವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂತಾರೆ ಸರ್. ಈಗ ನೀರಿನ ತೊಂದರೆ ಇರೋ ಏನ್ ಮಾಡ್ತಾರೆ ಸರ್, ಎರಡೆರಡು ಸಾಲ ನೀರ್ ಬಿಡ್ಬೇಕಲ್ಲ ಅಂತಂತೇಳಿ ಈ ತರ ಬದುಗಳ ಈ ತರ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ನಾವ್ ಹೆಂಗ ಮೆಣಸಿನಕಾಯಿ 3 ಫುಟ್ ಸಾಲ ಬಿಟ್ಕೊಂತೇವಲ್ ಸರ್, ಆ ರೀತಿ 3 ಫುಟ್ ಸಾಲ ಬಿಟ್ಕೊಂಡು ಈ ಕಡೆ ಒಂದು ಈ ಕಡೆ ಒಂದು ಎರಡ್ ಕಡೆ ಹಚ್ತಾರೆ ಸರ್. ಸ್ವಲ್ಪ ಅನುಕೂಲ ಇದ್ದಾರೆ ಏನೈತಿಲ್ಲ, ನೀರ್ ಜಾಸ್ತಿ ಇದ್ದಾರೆ ಏನ್ ಮಾಡ್ತಾರ, ಸಿಂಗಲ್ ಸಾಲನೇ ಬಿಡ್ತಾರೆ ಸರ್. ಸಿಂಗಲ್ ಸಾಲ ಬಿಟ್ಬಿಡ, ಹೌದು ಸಿಂಗಲ್ ಸಾಲನು ಅಷ್ಟು ಇಳುವರಿ ಬರ್ತಾರೆ, ಇದನ್ನ ಅಷ್ಟು ಇಳುವರಿ ಅಂದ್ರೆ ಇದ್ರ ನೀರ್ ಉಳಿತಾಯ ಆಗುತ್ತೆ ಸರ್. ಇದು ನೀರ್ ಸ್ವಲ್ಪ ಉಳಿತಾಯ ಆಗುತ್ತೆ ಅಂದ್ರೆ ಒಂದಲ್ಲೇ ಎರಡ್ ಸಾಲಿಗೆ ಒಂದೇ ಅಟಿಗೆ ಅಟ್ ಎ ಟೈಮ್ ಎರಡ್ ಸಾಲ ಆಗ್ಬಿಡ್ತದೆ ಸರ್. ಇದು ಕಳೆ ಕಷ್ಟ ಆಗುತ್ತಲ್ಲ, ಯಾಕಂದ್ರೆ ಎರಡು ಕಡೆ ಬೀಜ ಇಟ್ಟಾಗ ಕಳೆ ನಡುವೆ ಜಾಸ್ತಿ ಬರುತ್ತಲ್ಲ ಅವಾಗ. ಕಳೆವು ಸಣ್ಣದಿದ್ದಾಗ ಸರ ನಾವು ಕಳೆನಾಶಕ ಬಳಸ್ತೀವಿ ಸರ್. ಅವ್ರವ್ರ ಅನುಕೂಲ, ಒಬ್ಬೊಬ್ಬರು ರೈತರು ಬಹಳ ಇದ್ದಾರೋ ಲೇಬರ್ ಸಿಗಲಿಲ್ಲ ಅಂದ್ರೆ ಕಳೆನಾಶಕ ಬಳಸ್ತಾರೆ ಸರ್. ಯಾವ್ದು ಕಳೆನಾಶಕ ಬಳಸ್ಬೋದು? ಲಾಡಿಸ್ ಬಳಸ್ತೀವಿ ಸರ್, ಲಾಡಿಸ್. ಆಮೇಲೆ ಇನ್ನಿತರ ಬೇರೆ ಬೇರೆ ಕಂಪ್ನಿ ಎಲ್ಲ ಬಂದಾರ ಸರ್. ಅದರಿಂದ ಲಾಡಿಸ್ ಏನೈತಲ್ಲ ಬಾಯರ್ ಕಂಪ್ನಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ, ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಒಂದ್ಸರಿ ಕಳೆನಾಶಕ ಸ್ಪ್ರೇ ಮಾಡಿದ್ರೆ ಕಳೆ ನಿರ್ವಹಣೆ ಆಗುತ್ತಲ್ಲ? ಬರೋದಿಲ್ಲ ಸರ್. ಒಂದ್ಸರಿ ಕಳೆ ನಾವು ಸ್ಪ್ರೇ ಮಾಡಿದ್ವಿ ಸರ್, ಆ ಬದುಗ ಏನ ಮಟ್ಟ ನಾವ್ ಇಲ್ಲಿ ಅರಗಂಗಿಲ್ಲ ಸರ್. ಇದು ಅರಗಿಲ್ಲಪ್ಪ ಅಂದ್ರೆ ಅಲ್ಲಿ ಏನು ಹುಟ್ಟಲ್ಲ ಸರ್. ಅದು ಅರಗಿತ್ತೆ ಅಂದ್ರೆ ಮತ್ತೆ ನಮ್ಗೆ ಹೊಸ ಬೀಜ ಹುಟ್ಟುತ್ತೆ ಸರ್. ಮತ್ತೆ ಅದು ಹರಗದಿಲ್ಲ ನೀವು ಅವಾಗ ಅವಾಗ ಅರಗಂಗಿಲ್ಲ ಸರ್. ನಾವು ಎಡಗಡ್ಡಿನ ಹೊಡೆಯಲ್ ಸರ್, ಎಡಗಡ್ಡಿ ಹೊಡೆಯಂಗಿಲ್ಲ ಸರ್. ಒಂದ್ ಗಡ್ಡಿ ಹೊಡೆದ್ ಬಿಟ್ಟು ಸರ್ ಬೆಳೆಯದ್ರೊಳಗೆ ಏನೈತಲ್ಲ ಈ ನೆರಳಿಗೆ ಹೋದ್ ಬಿಡ್ತೈತಿ, ಮತ್ ಒಳಕಸ ಬರೋ ಚಾನ್ಸಸ್ ಇರಲ್ಲ ಸರ್. ಎಷ್ಟು ಸರಿ ಗಡ್ಡೆ ಹೊಡಿತೀವಿ ಸರ್ ಅಂದ್ರೆ ಕಳೆ ನಿರ್ವಹಣೆಗೆ? ಕಳೆ ನಿರ್ವಹಣೆ 2 ಸರಿ ಹೊಡಿತೀವಿ ಸರ್. 2 ಸಾಕು ಸರ್? 2 ಸರಿ ಹೊಡೆದ್ರೆ ಅಲ್ಲೇ ಆಲ್ಮೋಸ್ಟ್ ಬೆಳೆದ ಬಿಡುತ್ತೆ ಸರ್. ಬೆಳೈತಪ್ಪ ಗಿಡ ಎಲ್ಲ ನೆರಳಾಗ್ಬಿಡ್ತಲ್ಲ ಸರ್ ಬೆಳೆದಂತ, ಅದೇನ್ ಕಸ ಹುಟ್ಟಲ್ ಸರ್ ನೆರಳಿಗೆ ಬಂದ್ರೆ ಸಣ್ಣ ಪುಟ್ಟ ಸ್ವಲ್ಪ ಬೆಳೆದಿರುತ್ತೆ ಸರ್ ಅಷ್ಟೇ. ಸರ್ ಹೈಟ್ ಒಳ್ಳೆ ಹೈಟ್ ಬೆಳಿಬೇಕ ಬೆಳೆದ್ರೆ ಚೆನ್ನಾಗ ಅಥವಾ ನಿಮ್ ನೋಡ್ರಿ ಫುಲ್ ಹೈಟ್ ಐತೆ ಸರ್ ನಿಕ್ಕೋಳ ಇಷ್ಟ ಇರ್ಬೇಕು ಸರ್? ಮಿನಿಮಮ್ ಇಷ್ಟ ಇರುತ್ತೆ ಸರ್. ಆಮೇಲೆ ಏನ್ ಸರ್, ಇದು ಕೆಲವೊಂದ್ ಕಂಪನಿ ಏನ್ ಮಾಡ್ತಾ ಅಂದ್ರ ಇಲ್ಲಿ ಬಿಡುತ್ತೆ ಸರ್ ತೆನೆ ಮೇಲೆ ಇರುತ್ತೆ ಸರ್, ಮೇಲೆ ಇರ್ತದೆ. ಇಲ್ಲಿ ಮಾಡೋದಿಲ್ಲ, ಇದ ಲೇಬರ್ಗೆ ಏನೈತಲ್ಲ ಕಷ್ಟ ಆಗುತ್ತೆ ಸರ್. ಇದು ಈಗ ಒಂದ್ ತೆನೆ ಅಲ್ಲ ಸರ್, ಎಲ್ಲ ಹೋಗಿ ಮೇಲೆ ಮುರ್ಕೋಬೇಕಾಗತ್ತೆ ನಾವು ಕೈ ಎತ್ತಿ. ಇದೇನೈತಲ್ಲ ಇಲ್ಲಿ ಕೆಳಗೆ ಬರುತ್ತೆ, ಕೆಳಗೆ ಬರುತ್ತೆ. ಒಳ್ಳೆ ಇದನ್ನ ಮುರಿಯೋದಕ್ಕೆ ಏನೈತಲ್ಲ ನಮ್ಗೆ ಅಗ್ದಿ ಸರಳ ಆಗುತ್ತೆ ಸರ್. ಆಮೇಲೆ ಇದು ಬೇಸಿ ಇದು ಹಾರ್ವೆಸ್ಟ್ ಆತಂದ್ರೆ ಸರ್ 3 ತಿಂಗಳ ಆಯ್ತು ಬಂದ್ ತೆನೆ ಹಿಂಗ್ ಕಟ್ಟೆ ಸರಳಾಗಿ ಬಂದ್ಬಿಡ್ತಾರೆ. ಸರಳಾಗಿ ಬಂದ್ಬಿಡ್ತೈತ್ರಿ. ಬೇರೆ ಏನೈತಿಲ್ಲ ಅವು ಬರಂಗಿಲ್ಲ. ಈಗ ಒಂದ್ ಸಲ ಹಿಂಗ್ ನಾವು ತಿರುಗಿಬಿಟ್ನಪ್ಪ ಅಂದ್ರೆ ಅಗ್ದಿ ಕ್ಲಿಯರ್ ಆಗಿ ಕಡೆಗೆ ಬಂದ್ಬಿಡುತ್ತೆ ಸರ್. ಇದು ಕಟಾವ್ ಮಾಡಕ್ಕೆ ಈಜಿ ಅಂದ್ರೆ ಕಟಾವ್ ಮಾಡಕ್ಕೆ ಈಜಿ ಆಗುತ್ತೆ ಸರ್. ನಾವ್ ಬೇರೆ ಕಂಪನಿ ಹಾಕಿದೀವಿ, ಜಗ್ಗಿ ಹೈಟ್ ಹೋಗ್ತದೆ, ಮ್ಯಾಗ್ ಕೈ ಎತ್ತಿ ಮುರಿಬೇಕು. ಕೆಲವೊಬ್ರು ಮುರಿಯೋರಿಗೆ ಎಷ್ಟಂತ ಕೈ ಎತ್ತಿ ಮುರಿಯಕ್ಕಾಗತ್ತಲ್ಲ, ಮುರಿಯಕ್ಕಾಗಲ್ಲ. ಹಂಗಾಗಿ ಇದು ನಾವ್ ಇದು ಕಾವೇರಿ 83-33
ನಾವು ಬೇರೆ ರೈತರು ಕೂಡ ಎಲ್ಲರಿಗೂ ಇದನ್ನೇ ಸಜೆಷನ್ ಮಾಡಿ ಸರ್, ಚೆನ್ನಾಗೈತೆ ಹಾಕ್ರಿ ಅಂತೇಳಿ. ಈ ಸರಿ ನಮ್ಮಲ್ಲಿ ಆಲೂರ್ತಿ ಗ್ರಾಮದಲ್ಲಿ ಸಾಕಷ್ಟು ಕೂಡ ಇದನ್ನ ಎಲ್ಲರೂ ಬಳಸಿದ್ದಾರೆ. ನಮ್ದು ನಮ್ಮ ತೋಟದಲ್ಲಿ ಕೂಡ ಒಂದು ಕಾವೇರಿ ಕಂಪನಿಯವರು ದೊಡ್ಡ ಫಂಕ್ಷನ್ ಮಾಡಿ ಎಲ್ಲ ರೈತರಿಗೆಲ್ಲ ಕರೆಸಿ ಸನ್ಮಾನ ಕೂಡ ಮಾಡಿದ್ರು. ಎಲ್ಲರೂ ಕೂಡ ಏನಿದೆಲ್ಲ ಇದನ್ನ ಬೆಳೆದಾರೆ ಸರ್. ಸರ್ ಈ ಇಳುವರಿ ಆತರ ಸರ್? ಇಳುವರಿ ನಮಗೆ 45 ಕ್ವಿಂಟಲ್ ಬಂದದ ಸರ್ ನಮ್ದು. ಓ, 43-45 ಕ್ವಿಂಟಲ್ ಮಟ ಬಂದದ ಸರ್. ಈ ಸರಿ ನಾನು ಹೊರವಲ್ಕ ಬೆಳೆಸ್ತೀನಿ ಸರ್. ಇದು ಹೊರವಲ್ಕ ಸರ್? ಹೌದು ಸರ್. ಹೊರವಲ್ಕ ಈಗ ನಾವು ಸಾದಾ ಬೀಜ ಹಾಕ್ತೀವಿ ಸರ್, ಯಾವಾದ್ರೂ ಸಸ್ತಾ ಅಂತೇಳಿ. ಈಗ ಮಳೆ ಬಂತಪ್ಪ ಅಂದ್ರೆ ನೀರಾವರಿನೇ ಸರ್ ಅದು. ಮಳೆ ಬರಲಿಲ್ಲ ಅಂದ್ರೆ ಮತ್ತೆ ಎಲ್ಲಾದ್ರೂ ಸಹಜದ. ಇತ್ತೀಚೆಗೆ ನಮಗೆ ಮಳೆ, ಇತ್ತೀಚೆಗೆ ನಮಗೆ ನಮ್ಮ ಈ ಕೊಪ್ಪ ಜಿಲ್ಲೆ ಮಳೆ ಸಾಕಷ್ಟು ಆಗಿದೆ ಸರ್, ಸಫಿಶಿಯಂಟ್ ಆಗಿದೆ. ಹಂಗಾಗಿ ನಾನು ಏನಾಯ್ತಲ್ಲ ಧೈರ್ಯ ಮಾಡಿ, ಇಲ್ಲ ನಾನು ಕಾವೇರಿ 83 ಬೀಜನ ಹಾಕ್ಬಿಡ್ತೀನಿ, ನೀರಾವ ಹೊರವಲ್ಕನ ಹಾಕ್ಬಿಡ್ತೇನೆ. ಹಾಕಿದ್ವಿ, ಈ ತೆನೆ ಕೂಡ ಏನಂತಲ್ಲ ಇನ್ನ ಚೆನ್ನಾಗಿ ಬಂದಿದೆ ಸರ್. ಇನ್ನೂ ಚೆನ್ನಾಗಿ ಬಂದ? ಹೌದು ಸರ್. ಚೆನ್ನಾಗಿ ಬರೋಕಂದ್ರೆ ನೀವು ಪ್ರಧಾನ ಪೋಷಕಾಂಶ ಜೊತೆಗೆ ಲಘು ಪೋಷಕಾಂಶ ಬಳಸ್ತಾರೆ. ಕೊಡ್ಬೇಕು ಸರ್, ಕೊಡಬೇಕು ಸರ್. ಸರ್ ಯೂರಿಕ್ ಆಸಿಡ್ ಈ ತರ ಇಂಥವ್ ಬಳಸ್ತಾರ? ಹಾ, ಅದ್ರಾಗ ಇರ್ತದೆ ಸರ್. ಅದು ಮೊದ್ಲೇ ನಾವು ಮೈಕ್ರೋ ನ್ಯೂಟ್ರನ್ಸ್ ಅಂತ ಹೇಳಿ ಬಂತ ಸರ್, ಒಂದ್ ಈಗ ಅದು 5 kg ಇದು 10 kg ಬ್ಯಾಗ್ ಸಿಗುತ್ತೆ ಸರ್. ಅದು ಅದ್ರಲ್ಲಿ ಎಲ್ಲ ಇರ್ತದೆ ಸರ್. ಅದು ಹ್ಯೂಮಿಕ್ ಆಸಿಡ್ ಇರ್ತತಿ, ಬೋರಾನ್ ಇರ್ತತಿ, ಮ್ಯಾಗ್ನೀಸಿಯಂ ಇರ್ತತಿ, ಐರಾನ್ ಇರ್ತತಿ, ಎಲ್ಲ ಲಘು ಪೋಷಕಾಂಶಗಳು ಇರ್ತದೆ ಸರ್. ಮತ್ತೆ ಎಲ್ಲ ರೈತರು ಎಚ್ಚೆತ್ತವಾಗಿ ಬಳಸ್ಬೇಕು ಸರ್. ಹಾ, ಇನ್ ಬಳಸೋದ್ರಿಂದ ನಮ್ಗೆ ವಿಲ್ಟ್ ಬರಂಗಿಲ್ರಿ. ಈಗ ತೆನೆ ಒಣಗಿತ್ತು ಅಂತೇಳಿ ಎಲ್ಲ ಒಣಗೋಗ್ಬಿಡುತ್ತೆ. ನೀವ್ ಹೇಳೋ ಲೆಕ್ಕಕ್ಕೆ ಇದು ರೋಗ ಅಲ್ಲ, ಇದ ಪೋಷಕಾಂಶ ಕೊರತೆ ಅಂತ. ಹೌದೌದು ಸರ್, ಪೋಷಕಾಂಶಗಳ ಕೊರತೆ. ನಮ್ಮ ಹೊಲದಲ್ಲಿ ಅಂದ್ರೆ ನಾವು ಹಾಕಿದೇವೆ ಸರ್, ಯಾವ್ದೇ ತರದ ಇದು ಬಂದಿಲ್ಲ. ನಾ ಎಲ್ಲಾ ಪೋಷಕಾಂಶಗಳನ್ನ ಬಳಸ್ತೀನಿ ಸರ್. ಅಂದ್ರೆ ಯಾಕೆ ಅದನ್ನ ನಾವು ಬಳಸ್ತೇವಪ್ಪ ಅಂದ್ರೆ ಸರ್, ನಾವು 1 ವರ್ಷ ನಾವು ಪಪ್ಪಾಯಿ ಮತ್ತು ಬಾಳೆ ಹಾಕ್ತೀವಿ ಸರ್. ಅದಕ್ಕೆ ಯಥೇಚ್ಛವಾಗಿ ನಾವು ಅದನ್ನ ಬೆಳೆಸ್ತೀವಿ. ನಮ್ಮ ಮಗ್ಗಲ ಹೊಲದಲ್ಲಿ ಹೊಲದಾರ ವಿಲ್ಟ್ ಬಂದ ಸರ್. ನಿಮ್ದು ವಿಲ್ಟ್ ಬಂದಿಲ್ಲ ಸರ್? ಬಂದಿಲ್ಲ ಸರ್, ನಮ್ದು ನಮ್ಮ ಪಕ್ಕದ ಹೊಲಕ್ಕೆ ಬಂದದ ಸರ್. ಅಂದ್ರೆ ಏನೋ ಅದು ಲಘು ಪೋಷಕಾಂಶಗಳು ಹಾಕೋದ್ರಿಂದ ಅದು ಬರ್ತಂತ ನಮಗೆ ಅನಿಸ್ತದೆ ಸರ್. ಅದು ಕೊರತೆನ, ಅದ ಕೊರತೆನ ಅದು ವಿಲ್ಟ್ ಬರೋದ್ ಕಾರಣ ಸರ್. ಅದು ನೋಡ್ರಿ ಸ್ನೇಹಿತರೆ, ಮೇಲ್ ಹೊಲದಲ್ಲ ನಾವು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಥೇಚ್ಛ ಮಳೆ ಬರಕತೈತಿ. ಒಳ್ಳೆ ಟೈಮ್, ಒಳ್ಳೆ ನಮ್ಗೆ ಸೂಟಬಲ್ ಪ್ಲೇಸ್ ಇದೆ ಮೆಕ್ಕೆಜೋಳ ಬೆಳೆಯಕ. ಹಿಂಗಾಗಿ ನಾವು ಮೇಲ್ ಹೊಲಕ್ಕೂ ನಾವು ಇದೇ ಬೀಜನ ಬೆಳಿತೀವಿ. ಅದು ನಮ್ಗೆ ಎಂತ ಬೆಳೆಯಲ್ಲ ಅಂದ್ರೆ ಒಂದು 30-40 ಕ್ವಿಂಟಲ್ವರೆಗೆ ನಾವು ತೆಗೆದೀವಿ ಅಂತ ಹೇಳ್ತಾರೆ. ಜೊತೆಗೆ ಸಾಲಿನ ಸಾಲ ಅಂತರ ಆಗಿರ್ಬೋದು, ಗಿಡ ಅಂತರ ಇರ್ಬೋದು, ಅವ್ರ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಒಂದು. ಆಮೇಲೆ ನಾವ್ ಏನ್ ಮಾಡ್ತೀವಿ, ಸಾರ್ವಜನಿಕ ರಂಜಕ ಪಟ್ಟೆ ಶಿವಮೂರ ನಮ್ಮ ಮೂಲ ಗೊಬ್ಬರಗಳಂತ ನಾವು ತಿಕ್ಕೊಂಡ್ಬಿಟ್ಟು ಅದರ ಬದ್ಲಿ ನಮ್ಗ ಲಘು ಪೋಷಕಾಂಶಗಳ ಬೇಕಾಗುತ್ತೆ. ಇದು ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಮಾಡಿ ಇದ ಐರನ್ ಆಗಿರ್ಬೋದು, ಈ ತರ ಇವನ್ನೆಲ್ಲ ಬಳಸಿದ್ರೆ ಮಾತ್ರ ನಮ್ಗೆ ಒಂದು ಒಳ್ಳೆ ಇಳುವರಿ ಬರ್ತ. ಇವನ್ನೆಲ್ಲ ಬಳಸಿದ್ರೆ ಒಂದು ಬೆಸ್ಟ್ ಅಂತ ಹೇಳ್ತಾರೆ. ಸರ್ ನಿಮ್ ಫೋನ್ ನಂಬರ್ ಏನ ಹೇಳ್ತೀರ ಸರ್? ಸರ್ 9163005085 ಮಾರ್ಕಂಡ ಹಿರೇಮಠ ಅಂತೇಳಿ ಹಲವರ್ತಿ ಗ್ರಾಮದವ್ರು ಸರ್. ನೀವು ಏನಾದ್ರೆ ಸಣ್ಣ ಯುವ ರೈತರು ನಾವ್ ಯಾವ ತರ ಬೆಳಿಬೇಕು ಅಂತಂದ್ರೆ ಸಣ್ಣ ಸಣ್ಣ ಮಾಹಿತಿನ ನಿಮ್ಗೆ ಅವಶ್ಯಕತೆ ಇದ್ರೆ ಈ ನಂಬರ್ ಸಂಪರ್ಕಿಸಿ. ಸುಮ್ನೆ ಖಾಲಿ ಯಾಕಂದ್ರೆ ಅವರು ರೈತರು ಬೇರೆ ಬೇರೆ ಕೆಲ್ಸದಾಗಿರ್ತಾರ, ಯಾವ್ದಕ್ಕೆ ತೊಂದರೆ ಕೊಡ್ಲಾರ್ದಂಗೆ ಅವ್ರು ಯಾವ ತರ ಬೆಳೆದಾರ ನಿಮ್ಗ ನೋಡ್ಬೋದು. ಇಲ್ಲೆಲ್ಲ ಈ ತರ ಒಳ್ಳೆ ತೆನೆ ಐತಿ, ಒಳ್ಳೆ ಹೈಟ್ ಐತಿ. ಆಮೇಲೆ ಅದು ಯಾಕೆ ಕಾರಣ ಅಂದ್ರೆ ಅವ್ರದ್ರಿಂದ ಅದ ಕಾರಣ ಅಂತ ಐತಿ. ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸರ್. ನಮಸ್ತೆ. ಬಹಳ ಚೆನ್ನಾಗಿ ಬಂದಿದೆ. ಬೇರೆ ವೆರೈಟಿ ಬೀಜ ನಾವು ಕಂಪೇರ್ ಮಾಡಿದ್ನಪ್ಪ ಅಂದ್ರೆ ಇದರಲ್ಲಿ ವಿಲ್ಟ್ ಬರಂಗಿಲ್ಲ ಒಂದೇದು. ಆಮೇಲೆ ಇಳುವರಿ ಚೆನ್ನಾಗಿ ಬರುತ್ತೆ. ಬಟ್ ಇದು ನಮಗೆ ಕಾವೇರಿ 83-33 ಬೆಸ್ಟ್ ತಳಿ ಆಗೈತ್ರಿ.